ರಾಮ ಮಂದಿರ ಉದ್ಘಾಟನೆ ಸಮೀಪಿಸುತ್ತಲೇ ರಾಜ್ಯದಲ್ಲಿ ರಾಜಕೀಯ ವಿವಾದ. ಗೋಧ್ರಾ ಘಟನೆ ಸ್ಮರಿಸಿ ಕಿಚ್ಚು ಹೆಚ್ಚಿಸಿ ಬಿಟ್ರ ಕಾಂಗ್ರೆಸ್ ಹಿರಿಯ ನಾಯಕ. ಹರಿಪ್ರಸಾದ್ ಸ್ಫೋಟಕ ಹೇಳಿಕೆ, ಬಿಜೆಪಿ ಕಿಚ್ಚು. INDIA ಕೂಟಕ್ಕೆ ಕಂಟಕ. ಇದೇವತ್ತಿನ ವಿಸ್ತಾರ ವಿಶೇಷ. ಕೈ ಕಚ್ಚುತ್ತಾ ಹರಿತ ನಾಲಗೆ. ಕರ ಸೇವಕರ ಮೇಲಿನ ಕೇಸ್ ರಿಓಪನ್ ವಿಚಾರದಲ್ಲಿ ಹೊತ್ತಿಕೊಂಡಿದ್ದ ಕಿಡಿಯೆ ಇನ್ನೂ ಆರಿಲ್ಲ. ಬಿಜೆಪಿ ನಾಯಕರು ರಾಜ್ಯದಲ್ಲಿ ಸರ್ಕಾರದ ವಿರುದ್ಧ ಕೆಂಡಾಮಂಡಲವಾಗಿರುವ ಹೊತ್ತಿನಲ್ಲಿಯೇ ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವಂತೆ ಹೊಸದೊಂದು ಬಾಂಬ್ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿದ್ದಾರೆ ಕಾಂಗ್ರೆಸ್ನ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್. ಮಾತಿನ ಭರದಲ್ಲಿ ತಮ್ಮ ನಾಲಗೆಯನ್ನ ಹರಿಬಿಟ್ಟಿದ್ದಾರೆ. 2 ದಶಕಗಳ ಹಿಂದಿನ ಗೋಧ್ರಾ ಹತ್ಯಾಕಾಂಡವನ್ನ ಮತ್ತೆ ನೆನಪಿಸಿದ್ದಾರೆ. ಮತ್ತೆ ರಾಜ್ಯದಲ್ಲಿ ಗೋಧ್ರಾ ರೀತಿ ದುರಂತ ಆಗಬಹುದು ಎನ್ನುವ ಬಾಂಬ್ ಸಿಡಿಸಿದ್ದಾರೆ. ಬಿಕೆ ಹರಿಪ್ರಸಾದ್ ಹರಿತ ನಾಲಗೆಯ ಹೇಳಿಕೆಗೆ ಬಿಜೆಪಿ ನಾಯಕರು ಕೆಂಡಾಮಂಡಲವಾಗಿದ್ದಾರೆ. ಒಂದು ಕಡೆಯಲ್ಲಿ ರಾಮಭೂಮಿಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಆರಂಭವಾಗಿದ್ದು ಅದೊಂದು ದಿವ್ಯ ಕ್ಷಣಕ್ಕಾಗಿ ಜನ ಕಾಯುತ್ತಿದ್ದಾರೆ. ಹಲವು ವರ್ಷಗಳ ಕನಸನ್ನು ನನಸು ಮಾಡಿಕೊಳ್ಳುವುದಕ್ಕೆ ಆಸೆ ಕಂಗಳಿಂದ ಕೋಟಿ ಕೋಟಿ ಭಾರತೀಯರು ಕಾಯುತ್ತಿದ್ದಾರೆ. ಇದೇ ಹೊತ್ತಲ್ಲಿ ರಾಜ್ಯದಲ್ಲಿ ರಾಮ ಮಂದಿರದ ವಿಚಾರದಲ್ಲಿ ಮತ್ತೆ ಮತ್ತೆ ವಿವಾದದ ಕಿಡಿ ಹೊತ್ತುಕೊಳ್ಳುತ್ತಿದ್ದು ರಾಜಕೀಯವಾಗಿ ತಿರುವು ಪಡೆದುಕೊಳ್ತಿದೆ. ಕಾಂಗ್ರೆಸ್ ನಾಯಕರು ರಾಮ ಮಂದಿರ ಉದ್ಘಾಟನೆಗೆ ಹೋಗುತ್ತಾರೋ ಇಲ್ಲವೋ ಅನ್ನೋ ಬಗ್ಗೆ ಇನ್ನೂ ಪೂರ್ಣ ಕ್ಲಾರಿಟಿ ಸಿಕ್ಕಿಲ್ಲ. ರಾಮ ಮಂದಿರ ಉದ್ಘಾಟನೆ ಧಾರ್ಮಿಕ ಕಾರ್ಯಕ್ರಮ ಅಲ್ಲ, ಇದೊಂದು ಕೇವಲ ರಾಜಕೀಯ ಕಾರ್ಯಕ್ರಮ ಎಂದಿರುವ ಕಾಂಗ್ರೆಸ್ ಮುಖಂಡ MLC ಬಿಕೆ ಹರಿಪ್ರಸಾದ್, ಮೋದಿ ಅಮಿತ್ ಶಾ ಧರ್ಮವೇ ಯಾವುದು ಅಂತ ಗೊತ್ತಿಲ್ಲ ಅನ್ನೋ ಮೂಲಕ ಬಿಜೆಪಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ರಾಮ ಮಂದಿರ ಅಯೋಧ್ಯ ಇತಿಹಾಸಕ್ಕೂ ಪುರಾಣಕ್ಕೂ ಬಹಳ ವ್ಯತ್ಯಾಸ ಇದೆ. ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು, ನಾನು ಒಬ್ಬ ಹಿಂದೂ ಆಗಿ ಹೇಳ್ತಕ್ಕಂಥದ್ದು, ಯಾರಾದರೂ ಧಾರ್ಮಿಕ ಗುರುಗಳು ಬಂದು ರಾಮ ಮಂದಿರವನ್ನ ಉದ್ಘಾಟನೆ ಮಾಡ್ತಾ ಇದ್ರು ಅಂದ್ರೆ ನಾವೆಲ್ಲರೂ ಸಹ ಯಾವುದೇ ನಿಮಂತ್ರಣ ಆಮಂತ್ರಣ ಇಲ್ಲದೆ ಅಂದ್ರೆ ಹೋಗ್ತಾ ಇದ್ವಿ. ಇದು ಮಾಡ್ತಾ ಇರೋದು ವಿಶ್ವಗುರು. ವಿಶ್ವಗುರು ಯಾವ ಧರ್ಮಕ್ಕೆ ಸೇರಿದ್ದಾರೆ ಅನ್ನೋದು ಇನ್ನೂ ಸಹ ಗೊತ್ತಿಲ್ಲ. ಅಮಿತ್ ಶಾ ಯಾವ ಧರ್ಮಕ್ಕೆ ಸೇರಿದ್ದಾರೆ ಅಂತ ಗೊತ್ತಿಲ್ಲ. ಅವ್ರೇನು ಧರ್ಮಗುರುಗಳಾ? ಇದು ರಾಜಕೀಯ ಕಾರ್ಯಕ್ರಮ. ಇದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಇದಕ್ಕೂ ನಮ್ಮ ಪಕ್ಷದ ಅಭಿಪ್ರಾಯಕ್ಕೂ ಯಾವುದೇ ಸಂಬಂಧ ಇಲ್ಲ. ವೈಯಕ್ತಿಕವಾದ ಅಭಿಪ್ರಾಯ ಹೇಳ್ತಾ ಇದ್ದೀನಿ. ರಾಮ ಮಂದಿರ ಉದ್ಘಾಟನೆ ಮಾಡ್ತಕ್ಕಂಥದ್ದು ಇದು ಧಾರ್ಮಿಕ ಕಾರ್ಯಕ್ರಮ ಇಲ್ಲ, ಇದು ರಾಜಕೀಯ ಕಾರ್ಯಕ್ರಮ. ಇದನ್ನು ರಾಜಕೀಯವಾಗಿ ನೋಡಬೇಕಾಗುತ್ತೆ ವಿನಃ ಧಾರ್ಮಿಕವಾಗಿ ನೋಡ್ಲಿಕ್ಕೆ ಆಗೋದಿಲ್ಲ. ನನಗೆ ಏನು ಸ್ವಲ್ಪ ಬುದ್ಧಿ ಇದೆ ಅದರ ಪ್ರಕಾರ ಹಿಂದೂ ಧರ್ಮದ ಮುಖ್ಯಸ್ಥರು ಅಂತ ಹೇಳಿದ್ರೆ ಶಂಕರಾಚಾರ್ಯರು ಅಂತ ನನಗೆ ತಿಳಿದಿರ್ತಕ್ಕಂಥದ್ದು. ಶಂಕರಾಚಾರ್ಯರು ಇಲ್ಲ ನಮ್ಮ ಹಿಂದೂ ಧರ್ಮದ ಯಾವುದೇ ಧಾರ್ಮಿಕ ಗುರುಗಳು ಹೋಗಿ ಅದನ್ನು ಉದ್ಘಾಟನೆ ಮಾಡಿದ್ರೆ ನಾವು ಹೋಗ್ತೀವಿ. ನರೇಂದ್ರ ಮೋದಿಯವರು ಅಮಿತ್ ಶಾ ಧಾರ್ಮಿಕ ಗುರುಗಳಲ್ಲ, ರಾಜಕೀಯ ನಾಯಕರು. ಅದರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ರಾಮ ಮಂದಿರ ಉದ್ಘಾಟನೆ ಹೊತ್ತಲ್ಲಿ ಕೈ ನಾಯಕನ ಸ್ಫೋಟಕ ಹೇಳಿಕೆ. ಅಯೋಧ್ಯೆಗೆ ಹೋಗುವವರಿಗೆ ಸರ್ಕಾರವೇ ರಕ್ಷಣೆ ಕೊಡಬೇಕು. ಕರ್ನಾಟಕದಲ್ಲಿ ಗೋಧ್ರಾ ರೀತಿ ಗಲಭೆ ಆಗಬಹುದು, ಹೊಸ ಕಿಡಿ. ರಾಮ ಮಂದಿರ ಉದ್ಘಾಟನೆಗೆ ಹೋಗಲ್ಲ ಅಂತ ಹೇಳಿ ಅಷ್ಟಕ್ಕೆ ಸುಮ್ಮನಾಗದ ಬಿಕೆ ಹರಿಪ್ರಸಾದ್ ಮತ್ತೊಂದು ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಸದ್ಯ ಇದೇ ಹೇಳಿಕೆ ರಾಜ್ಯದಲ್ಲಿ ಕೋಲಾಹಲಕ್ಕೆ ಕಾರಣವಾಗಿರುವುದು. ಅಯೋಧ್ಯೆಗೆ ಹೋಗುವವರಿಗೆ ಸರ್ಕಾರವೇ ರಕ್ಷಣೆ ಕೊಡಬೇಕು ಎಂದಿದ್ದಾರೆ. ಅಲ್ಲದೆ 2 ದಶಕಗಳ ಹಿಂದೆ ಗೋಧ್ರಾದಲ್ಲಿ ನಡೆದಿದ್ದ ದುರಂತವನ್ನು ನೆನಪಿಸಿ ಮಾತನಾಡಿದ ಪರಿಷತ್ ಕಾಂಗ್ರೆಸ್ ಸದಸ್ಯ ಬಿಕೆ ಹರಿಪ್ರಸಾದ್, ಗೋಧ್ರಾ ದುರಂತದ ರೀತಿ ಮತ್ತೊಮ್ಮೆ ರಾಜ್ಯದಲ್ಲಿ ಆಗಬಹುದು, ಈ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತಿದೆ, ಮಾಹಿತಿ ಇದ್ದೇ ಹೇಳುತ್ತಿದ್ದೇನೆ ಎನ್ನುವ ಮೂಲಕ ವಿವಾದವನ್ನು ಮೈ ಮೇಲೆ ಎಳೆದಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಎಲ್ಲ ರೀತಿಯ ಕಟ್ಟೆಚ್ಚರಗಳನ್ನು ಸಹ ವಹಿಸಿಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಗುಜರಾತ್ ಅಲ್ಲಿ ಇದೇ ಸಂದರ್ಭದಲ್ಲಿ ಕರ್ ಸೇವಕರ ದಹನ ನಡೆದಿತ್ತು ಗೋಧ್ರಾದಲ್ಲಿ. ಅದೇ ರೀತಿಯ ಒಂದು ರೀತಿಯ ಒಂದು
ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿ ಅಹಿತಕರವಾದ ಘಟನೆ ನಡೀಲಿಕ್ಕೆ ಅವಕಾಶ ಕೊಡಬಾರ್ದು. ಯಾರ್ಯಾರು ಅಯೋಧ್ಯೆಗೆ ಹೋಗ್ತಾರೆ ಅವ್ರು ಹೋಗ್ಲಿಕ್ಕೆ ಎಲ್ಲ ರೀತಿಯ ಬಂದೋಬಸ್ತ್ ಮಾಡಿಕೊಡ್ಬೇಕಾಗುತ್ತೆ. ಇಲ್ಲಾಂದ್ರೆ ನಾವು ಮತ್ತೊಂದು ಗೋದ್ರಾನ ಕರ್ನಾಟಕದಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಸಂಪೂರ್ಣವಾಗಿ ನಾನು ಮಾಹಿತಿ ಜೊತೆ ಕೊಡಬಹುದು. ಕೆಲವು ಸಂಘಟನೆಗಳ ಪ್ರಮುಖರು ಕೆಲವು ರಾಜ್ಯಗಳಲ್ಲಿ ಹೋಗಿ ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಏನು ಪ್ರೇರೇಪಣೆ ಮಾಡಿದ್ದಾರೆ, ಪ್ರಚೋದನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ನಾನು ಅದನ್ನ ನಾನು ಬಹಿರಂಗವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಮಾಡ್ತಾ ಇದ್ದಾರೆ, ಪ್ರಚೋದನಕಾರಿಯಾದ ಕೆಲಸಗಳಿಗೆ ಕುಮ್ಮಕ್ಕೆ ಕೊಡ್ತಾ ಇದ್ದಾರೆ, ಇದನ್ನು ನಿಲ್ಲಿಸಬೇಕು. ಎಲ್ಲ ರಾಜ್ಯದಲ್ಲೂ ಆಗಿದೆ. ಮೊನ್ನೆ ಒಡಿಶಾದಲ್ಲಿ ಮೀಟಿಂಗ್ ಆಗಿದೆ 3 ದಿವಸದಲ್ಲಿ. ನೀವೇ ಸ್ವಲ್ಪ ಯಾರಾದರೂ ಇದ್ರೆ ತಿಳ್ಕೊಳ್ಳಿ, ಅದು ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿಗಳನ್ನ ಕಾರ್ಯಕರ್ತ ಕರೆದು ಮಾತಾಡಿದ್ದಾರೆ. ಯಾರು ಮಾತಾಡಿದ ಅಂತ ವಿಚಾರಿಸ್ಕೊಳ್ಳಿ, ಆಮೇಲೆ ಬಂದು ನಾನು ಕೇಳಿ ನಾನು ಹೇಳ್ತೀನಿ ಅವ್ರು ಏನು ಹೇಳಿದ್ದಾರೆ. ಈಗ ಹೋರಾಟ ಗೀರಾಟ ಮಾಡೋರಿದ್ರೆ ಪ್ರಹ್ಲಾದ್ ಜೋಶಿ ಅವ್ರ ಮಕ್ಕಳು, ಯಡಿಯೂರಪ್ಪನವ್ರ ಮಕ್ಕಳು, ಎಲ್ಲ ಈಶ್ವರಪ್ಪನ ಮಕ್ಕಳು, ಇವರೆಲ್ಲ ಹೋಗ್ಲಿ ಅಮಾಯಕರನ್ನ ಪಕ್ಕದ ಮನೆ ಮಕ್ಕಳನ್ನ ಬಾವಿಗೆ ತಳ್ಳಿ ಆಳ ನೋಡ್ತಕ್ಕಂತ ಭಾರತೀಯ ಜನತಾ ಪಾರ್ಟಿಯ ನೀತಿ ಸಿದ್ಧಾಂತಗಳಿದು. ಅಮಾಯಕರು ಸಾಯ್ತಾರೆ ಇದರಲ್ಲಿ, ಅಮಾಯಕರು ಕಷ್ಟಕ್ಕೆ ಹಾಕೊಳ್ತಾರೆ, ಅಮಾಯಕರು ಜೈಲಿಗೆ ಹೋಗ್ತಾರೆ. ಹೋರಾಟ ಮಾಡ್ಬೇಕಾದ್ರೆ ಅವರೆಲ್ಲ ಮಾಡಲಿ. ಫಲಾನುಭವಿಗಳು ಏನಿದ್ದಾರೆ, ಈ ಒಂದು ಅಯೋಧ್ಯೆ ಮತ್ತು ಬಾಬರಿ ಮಸೀದಿನ ಫಲಾನುಭವಿಗಳಿದ್ದಾರಲ್ಲ, ಅವ್ರ ಮನೆ ಮಕ್ಕಳನ್ನೆಲ್ಲ ಬಿಟ್ಟು ಹೋರಾಟ ಮಾಡಿಸ್ಲಿ. ಪಾಪ ಅಮಾಯಕರನ್ನ ತೆಗೆದುಕೊಂಡು ಹೋಗಿ ಜೈಲು ಸ್ಟೇಷನ್ಗೆ ಯಾಕೆ ಹಾಕಿಸ್ತಾರೆ. ರಾಮ ಭಕ್ತರಿಗೆ ಗೋಧ್ರಾ ಭಯ ಹುಟ್ಟಿಸದೇಕೆ ಕೈನಾಯ್ಕ? ರಾಮ ಮಂದಿರ ಹೊತ್ತಲ್ಲಿ ಗಲಭೆಗೆ ನಡೆಯುತ್ತಿದ್ಯಾ ಪ್ರಚೋದನೆ? ಅನುಮಾನ ಊಹೆಗೆ ಉತ್ತರ ಕೊಡಲ್ಲವೆಂದ ಸಿಎಂ ಸಿದ್ದರಾಮಯ್ಯ. ಇದು ತನ್ನ ವೈಯಕ್ತಿಕ ಹೇಳಿಕೆ, ಈ ಹೇಳಿಕೆಗೂ ತಮ್ಮ ಪಕ್ಷಕ್ಕೂ ಯಾವುದೇ ಸಂಬಂಧವಿಲ್ಲ ಅಂತ ಬಿಕೆ ಹರಿಪ್ರಸಾದ್ ಹೇಳಿದ್ರು ಕೂಡ ಕೈ ವಿರುದ್ಧ ಬಿಜೆಪಿಗರು ಆಕ್ರೋಶ ಮತ್ತಷ್ಟು ಹೆಚ್ಚಾಗುತ್ತಿದೆ. ಮಾತ್ರವಲ್ಲದೆ ರಾಜ್ಯದಲ್ಲಿ ಗೋಧ್ರಾ ರೀತಿಯ ಗಲಾಟೆ ಆಗುತ್ತದೆ ಅಂತ ಸುಮ್ಮನೆ ಹೇಳುತ್ತಿಲ್ಲ. ಕೆಲ ಸಂಘಟನೆಗಳು ಪ್ರಚೋದನೆ ನೀಡುವ ಕೆಲಸ ಮಾಡುತ್ತಿವೆ ಎನ್ನುವ ಗಂಭೀರ ಆರೋಪವನ್ನು ಮಾಡಿದ್ದು ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲಿಯೂ ಇಂತಹ ಕೆಲಸ ನಡೆಯುತ್ತಿದ್ದು ಈ ಕುರಿತು ಸಭೆಯನ್ನು ಕೂಡ ನಡೆಸಿದ್ದಾರೆ ಅಂತಲೂ ಬಾಂಬ್ ಸಿಡಿಸಿದ್ದಾರೆ. ಸಂಪೂರ್ಣವಾಗಿ ನಾನು ಮಾಹಿತಿ ಜೊತೆ ಕೊಡಬಹುದು. ಕೆಲವು ಸಂಘಟನೆಗಳ ಪ್ರಮುಖರು ಕೆಲವು ರಾಜ್ಯಗಳಲ್ಲಿ ಹೋಗಿ ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಏನು ಪ್ರೇರೇಪಣೆ ಮಾಡಿದ್ದಾರೆ, ಪ್ರಚೋದನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ನಾನು ಅದನ್ನ ನಾನು ಬಹಿರಂಗವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಮಾಡ್ತಾ ಇದ್ದಾರೆ, ಪ್ರಚೋದನಕಾರಿಯಾದ ಕೆಲಸಗಳಿಗೆ ಕುಮ್ಮಕ್ಕೆ ಕೊಡ್ತಾ ಇದ್ದಾರೆ, ಇದನ್ನು ನಿಲ್ಲಿಸಬೇಕು. ಎಲ್ಲ ರಾಜ್ಯದಲ್ಲೂ ಆಗಿದೆ. ಮೊನ್ನೆ ಒಡಿಶಾದಲ್ಲಿ ಮೀಟಿಂಗ್ ಆಗಿದೆ 3 ದಿವಸದಲ್ಲಿ. ನೀವೇ ಸ್ವಲ್ಪ ಯಾರಾದರೂ ಇದ್ರೆ ತಿಳ್ಕೊಳ್ಳಿ, ಅದು ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿಗಳನ್ನ ಕಾರ್ಯಕರ್ತ ಕರೆದು ಮಾತಾಡಿದ್ದಾರೆ. ಯಾರು ಮಾತಾಡಿದ ಅಂತ ವಿಚಾರಿಸ್ಕೊಳ್ಳಿ, ಆಮೇಲೆ ಬಂದು ನಾನು ಕೇಳಿ ನಾನು ಹೇಳ್ತೀನಿ ಅವ್ರು ಏನು ಹೇಳಿದ್ದಾರೆ. ಜನ ಐತಿಹಾಸಿಕ ಕ್ಷಣಕ್ಕೆ ಕಾಯುತ್ತಿರುವ ಹೊತ್ತಲ್ಲಿ ಗೋಧ್ರಾದಂತಹ ಗಲಾಟೆ ಆಗಬಹುದು ಎನ್ನುವ ಮೂಲಕ ರಾಮ ಭಕ್ತರಲ್ಲಿ ಭಯ ಹುಟ್ಟಿಸುವ ಕೆಲಸವನ್ನು ಕಾಂಗ್ರೆಸ್ ಮಾಡುತ್ತಿದೆ ಎನ್ನುವುದು ಬಿಜೆಪಿ ನಾಯಕರ ಆರೋಪ. ಇದೇ ವಿಚಾರವಾಗಿ ಹಸ್ತ ನಾಯಕನ ವಿರುದ್ಧ ಕೆಂಡ ಕಾರುತ್ತಿದ್ದು ರಾಜ್ಯ ಬಿಜೆಪಿಗೆ ಇದು ಬಹುದೊಡ್ಡ ಅಸ್ತ್ರವೇ ಆಗಿದೆ. ಮೊನ್ನೆಯಷ್ಟೇ 1992 ಹುಬ್ಬಳ್ಳಿಯಲ್ಲಿ ನಡೆದಿದ್ದ ಗಲಾಟೆಯಲ್ಲಿ ಭಾಗಿಯಾಗಿದ್ದ ಕರಸೇವಕ ಮೇಲೆ ದಾಖಲಾಗಿದ್ದ ಕೇಸ್ 31 ವರ್ಷಗಳ ಬಳಿಕ ರಿಓಪನ್ ಮಾಡುವ ಮೂಲಕ ವಿವಾದವೊಂದಕ್ಕೆ ಗೊತ್ತೋ ಗೊತ್ತಲ್ಲದೆಯೋ ಕಾಂಗ್ರೆಸ್ ಕೈ ಹಾಕಿತ್ತು. ಈ ವಿವಾದವೇ ರಾಜ್ಯದಲ್ಲಿ ಇನ್ನೂ ಆರಿರಲಿಲ್ಲ. ಬಿಜೆಪಿಗರು ಇದೇ ವಿಚಾರವನ್ನ ಇಟ್ಕೊಂಡು ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ. ಸಿದ್ದು ಸರ್ಕಾರದ ವಿರುದ್ಧ ನಿಗಿನಿಗಿ ಕೆಂಡ ಕಾರುತ್ತಿದ್ದಾರೆ. ಇನ್ನು ರಾಜ್ಯ ಸರ್ಕಾರ ಹಳೆಯ ಕೇಸ್ ಕ್ಲಿಯರೆನ್ಸ್ ಅಷ್ಟೇ ಎನ್ನುವ ಹೇಳಿಕೆಯನ್ನು ಕೊಟ್ಟು ಪರಿಸ್ಥಿತಿಯನ್ನು ತಣ್ಣಗಾಗಿಸುವ ಪ್ರಯತ್ನಕ್ಕೂ ಮುಂದಾಗಿತ್ತು. ಆದರೂ ಈ ವಿವಾದದ ಬೆಂಕಿ ತಣ್ಣಗಾಗಿರಲಿಲ್ಲ. ಆದರೆ ಈ ನಡುವೆಯೇ ರಾಜ್ಯದಲ್ಲಿ ಧಗಧಗಿಸಿ ಹೊತ್ತಿರುವ ಬೆಂಕಿಗೆ ತುಪ್ಪ ಸುರಿಯುವ ಕೆಲಸವನ್ನು ಮಾಡಿದ್ದಾರೆ ಕಾಂಗ್ರೆಸ್ ಹಿರಿಯ ನಾಯಕ. ಕರುನಾಡಿನಲ್ಲಿ ನಿಲ್ಲದ ರಾಮ ರಾಜಕೀಯ ಜಟಾಪಟಿ. ವಿವಾದದ ಕಿಡಿಯನ್ನು ಹೆಚ್ಚಿಸಿದ ಕೈನಾಯಕ.
ರಾಮ ಮಂದಿರ ಉದ್ಘಾಟನೆ ಧಾರ್ಮಿಕ ಕಾರ್ಯಕ್ರಮ ಅಲ್ಲ. ಇತ್ತೀಚಿನ ದಿನಗಳಲ್ಲಿ ಬಿಕೆ ಹರಿಪ್ರಸಾದ್ ಹೇಳಿಕೆಗಳು ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರವನ್ನು ಸೃಷ್ಟಿಸುತ್ತಿದೆ. ಇತ್ತೀಚೆಗಷ್ಟೇ ಬಿಜೆಪಿ ಗುರು ಗೋಡ್ಸೆ ಬೂಟು ನೆಕ್ಕುತ್ತಿದ್ದವರು ಎನ್ನುವ ಹೇಳಿಕೆಯನ್ನು ಕೊಟ್ಟು ವಿವಾದವನ್ನು ಮೈಮೇಲೆ ಎಳೆದುಕೊಂಡಿದ್ದರು. ಅವರ ಹೇಳಿಕೆಗಳೇ ಅದೆಷ್ಟೋ ಬಾರಿ ಪಕ್ಷಕ್ಕೆ ಡ್ಯಾಮೇಜ್ ಆಗಿದ್ದು ಇದೆ. ಆದ್ರೆ ಈ ನಡುವೆಯೇ ಮತ್ತೆ ನಾಲಿಗೆ ಹರಿಬಿಟ್ಟಿದ್ದಾರೆ ಬಿಕೆ ಹರಿಪ್ರಸಾದ್. ರಾಮ ಜನ್ಮಭೂಮಿ ವಿಚಾರದಲ್ಲಿ ಕಾಂಗ್ರೆಸ್ ಭಿನ್ನ ನಿಲುವನ್ನು ಹೊಂದಿದೆ ಅಂತ ಬಿಜೆಪಿಗರು ಹಲವು ಸಮಯದಿಂದಲೇ ಆರೋಪಿಸಿಕೊಂಡು ಬರುತ್ತಲೇ ಇದ್ದರು. ಆದ್ರೆ ಈ ವಿಚಾರ ಹೀಗೆ ಮುಂದುವರೆದರೆ ಅದು ಪಕ್ಷಕ್ಕೆ ಹಿನ್ನಡೆಯಾಗಬಹುದು, ಅಲ್ಲದೆ ಹಿಂದೂಗಳ ಕೆಂಗಣಿಗೆ ಗುರಿಯಾಗಬಹುದು ಎನ್ನುವ ಕಾರಣಕ್ಕೆ ಕಾಂಗ್ರೆಸ್ ಈ ವಿಚಾರದಲ್ಲಿ ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡುತ್ತಿತ್ತು. ಅಷ್ಟು ಮಾತ್ರವಲ್ಲದೆ ರಾಮ ಮಂದಿರ ನಿರ್ಮಾಣದ ವಿಚಾರದಲ್ಲಿ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡಬೇಡಿ ಎನ್ನುವ ಸಲಹೆಯನ್ನು ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಸಿಎಂ ಮತ್ತು ಡಿಸಿಎಂ ನೀಡಿದ್ದಾರೆ ಎನ್ನಲಾಗುತ್ತಿತ್ತು. ಆದರೆ ಅದ್ಯಾಕೋ ಬಿಕೆ ಹರಿಪ್ರಸಾದ್ಗೆ ಈ ಮಾತು ಅನ್ವಯವಾದಂತೆ ಕಾಣ್ತಿಲ್ಲ, ಅಥವಾ ತಮ್ಮ ಪಕ್ಷದ ನಾಯಕರ ಮಾತಿಗೆ ಡೋಂಟ್ ಕೇರ್ ಅನ್ನೋ ಮಟ್ಟಿಗೆ ಕೈ ನಾಯಕ ತಲುಪಿದ ಹಾಗಿದೆ. ಹೀಗಾಗಿ ರಾಮ ಮಂದಿರ ವಿಚಾರದಲ್ಲಿ ಇರಲಾರದೇ ಇರುವೆ ಬಿಟ್ಕೊಂಡ್ರು ಅನ್ನೋ ರೀತಿಯಲ್ಲಿ ವಿವಾದದ ಕಿಚ್ಚನ್ನು ಹೊತ್ತಿಸಿದ್ದಾರೆ. ಹೌದು, ರಾಮ ಮಂದಿರ ವಿಚಾರದಲ್ಲಿ ಯಾವುದೇ ಹೇಳಿಕೆಯನ್ನು ನೀಡಬೇಕಿದ್ರೂ ಕಾಂಗ್ರೆಸ್ ಬಹು ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡುತ್ತಿದೆ. ಹೀಗಿರುವಾಗ ಹರಿಪ್ರಸಾದ್ ಪಕ್ಷದ ಲಕ್ಷ್ಮಣ ರೇಖೆಯನ್ನು ಮೀರಿ ವಿವಾದವೊಂದನ್ನು ಮೈಮೇಲೆ ಎಳೆದುಕೊಂಡಿದ್ದಾರೆ. ಕರ ಸೇವಕರ ಮೇಲಿನ ಕೇಸ್ ರೀಓಪನ್ ವಿವಾದವೇ ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಗಿರುವ ಹೊತ್ತಿನಲ್ಲಿಯೇ ಪ್ರಚೋದನಾತ್ಮಕ ಹೇಳಿಕೆಯನ್ನು ನೀಡಿರುವ ಬಿ ಹರಿಪ್ರಸಾದ್ ಮಾತು ಪಕ್ಷಕ್ಕೆ ಬಹುದೊಡ್ಡ ಮುಜುಗರವನ್ನ ತಂದೊಡ್ಡಿದ್ದು ಕೈ ನಾಯಕರು ಈ ಹೇಳಿಕೆಗೂ ತಮ್ಮ ಪಕ್ಷಕ್ಕೂ ಸಂಬಂಧವಿಲ್ಲ ಎನ್ನುವ ನಿರ್ಧಾರಕ್ಕೆ ಬಂದಂತೆ ಕಾಣುತ್ತಿತ್ತು ಸಿಎಂ ಸಿದ್ದರಾಮಯ್ಯ ನೀಡಿದ್ದ ಹೇಳಿಕೆ. ಅನುಮಾನ ಊಹೆಯ ಆಧಾರದಲ್ಲಿ ನೀಡಿರುವ ಹೇಳಿಕೆಗಳಿಗೆ ಪ್ರತಿಕ್ರಿಯೆ ನೀಡುವುದಕ್ಕೆ ಹೋಗಲ್ಲ ಅನ್ನೋ ಹೇಳಿಕೆಯನ್ನು ನೀಡುವ ಮೂಲಕ ಜಾಡವಾಗಿ ಜಾರಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಯಾರು ಅನುಮಾನಗಳು ತಾನೇ ಸರ್, ಬಿ ಕೆ ಹರಿಪ್ರಸಾದ್ ಉತ್ತರ ಕೊಡಲ್ಲ ಸರ್. ಬಿ ಕೆ ಹರಿಪ್ರಸಾದ್ ಹೇಳಿರೋದು ಅನುಮಾನಗಳಿಗೆ ಉತ್ತರ ಕೊಟ್ಟರು ಪ್ರಯೋಜನ ಇಲ್ಲ, ಊಹೆಗಳಿಗೆ ಅನುಮಾನಗಳಿಗೆ. ಆದ್ರೆ ಬಿಜೆಪಿ ಮಾತ್ರ ಇದನ್ನೇ ಭರ್ಜರಿ ಅಸ್ತ್ರವಾಗಿ ಬಳಸಿಕೊಳ್ಳುವ ಎಲ್ಲಾ ಸಾಧ್ಯತೆಗಳು ಕಾಣ್ತಿದ್ದು ಕಾಂಗ್ರೆಸ್ ನಾಯಕನ ವಿರುದ್ಧ ಹಿಗ್ಗಾಮುಗ್ಗ ವಾಗ್ದಾಳಿಯನ್ನು ಮಾಡುತ್ತಿದ್ದಾರೆ. ಬಿಕೆ ಹರಿಪ್ರಸಾದ್ ಮಾತಿಗೆ ಬಿಜೆಪಿ ಕೆಂಡಾಮಂಡಲ. ಟೈಮ್ ಪಾಸ್ಗೆ ಇಂಥ ಹೇಳಿಕೆ ಕೊಡ್ತಾರೆ ಎಂದ ಬಿವೈ ವಿಜೇಂದ್ರ. ಹೊಟ್ಟೆಯೂರಿಯಿಂದ ಈ ರೀತಿ ಮಾತಾಡ್ತಿದ್ದಾರೆಂದ ಸಿಟಿ ರವಿ. ಮೊದಲೇ ರಾಜ್ಯದಲ್ಲಿ ರಾಮ ಮಂದಿರ ವಿಚಾರವಾಗಿ ರಾಜಕೀಯ ನಡೆಯುತ್ತಿದೆ ಅಂತ ರಾಜ್ಯ ಬಿಜೆಪಿ ಕಾಂಗ್ರೆಸ್ ನಾಯಕರ ವಿರುದ್ಧ ಹುರಿಬೀಳುತ್ತಿದೆ. ಹಳೆ ಕೇಸ್ ರೀಓಪನ್ ವಿಚಾರವೇ ರಾಜಕೀಯ ಕಚ್ಚಾಟಕ್ಕೆ ಕಾರಣವಾಗಿರುವ ಹೊತ್ತಲ್ಲೇ ಇಂತಹದೊಂದು ವಿವಾದಾತ್ಮಕ ಅಸ್ತ್ರವನ್ನು ತಾನಾಗಿಯೇ ಕಾಂಗ್ರೆಸ್ ಬಿಜೆಪಿಗೆ ನೀಡಿದೆ. ಬಿಕೆ ಹರಿಪ್ರಸಾದ್ರನ್ನು ಬಿಜೆಪಿ ನಾಯಕರು ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದು ರಾಜ್ಯದಲ್ಲಿ ಮತ್ತೊಂದು ಸುತ್ತಿನ ರಾಜಕೀಯ ಮಾತಿನ ಯುದ್ಧವೇ ಈ ಘಟನೆಯಿಂದ ಆರಂಭವಾಗಿದೆ. ಹರಿಪ್ರಸಾದ್ ಮಾತಿನಿಂದ ಬಿಜೆಪಿಯ ನಾಯಕರು ಕೆರಳಿ ಕೆಂಡವಾಗಿದ್ದು ರಾಜ್ಯದಲ್ಲಿರುವ ಇತರ ವಿವಾದಗಳ ವಿಷಯಾಂತರಕ್ಕೆ ಈ ರೀತಿಯ ಹೇಳಿಕೆಗಳನ್ನು ಟೈಮ್ ಪಾಸ್ಗಾಗಿ ನೀಡುತ್ತಿದ್ದಾರೆ ಅಂತ ಕೈ ನಾಯಕನ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಗರಂ ಆಗಿದ್ದಾರೆ. ಕಾಂಗ್ರೆಸ್ ಎಂಎಲ್ಸಿ ಹೇಳಿಕೆಗೆ ಸಿಟಿ ರವಿ ಕೆಂಡ ಕಾರಿದ್ದು ಕಾಂಗ್ರೆಸ್ ನಾಯಕರು ಹೊಟ್ಟೆಯೂರಿಯಿಂದ ಈ ರೀತಿಯ ಹೇಳಿಕೆಯನ್ನು ನೀಡುತ್ತಿದ್ದಾರೆ ಎಂದಿದ್ದಾರೆ.
ಅಲ್ಲದೆ ರಾಮ ಮಂದಿರಕ್ಕೆ ಇದ್ದ ಅಡೆತಡೆಯನ್ನು ಕಾಂಗ್ರೆಸ್ನವರು ನಿವಾರಿಸಿದ್ದರೆ ಕರಸೇವೆಯ ಅಗತ್ಯವೇ ಇರುತ್ತಿರಲಿಲ್ಲ ಎಂದಿದ್ದಾರೆ. ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಅಂತ ಇವ್ರಿಗೆ ಯಾಕೆ ಅನ್ನಿಸ್ತು? ಮತ್ತೆ ಇವ್ರಿಗೆ ದೇವರು ಅವಕಾಶ ಕೊಟ್ಟಾಗ ಮಾಡಲಿಲ್ಲ, ಸತ್ಯ ಎತ್ತಿ ಹಿಡಿಯೋ ಕೆಲಸ ಮಾಡಲಿಲ್ಲ. ಈಗ ಅವ್ರಿಗೆ ಹೊಟ್ಟೆ ಅವರಿಗೆ ಈಗ ಅವರೇ ಮಾಡಿಬಿಟ್ಟಿದ್ರೆ ಇತಿಹಾಸದೊಳಗೆ ಅಜರಾಮರವಾಗಿ ಅವ್ರ ಹೆಸರು ಉಳ್ಕೊಳ್ತಿದ್ರು. ಈಗ ಅಂಬೇಡ್ಕರ್ ಅವರ ಪಂಚರಾಮಗಳನ್ನು ಅವರೇ ಅಭಿವೃದ್ಧಿ ಪಡಿಸಿದ್ರೆ, ದೆಹಲಿನಲ್ಲಿ ಅವರೊಂದು ಅಂಬೇಡ್ಕರ್ ಅವರಿಗೆ ಒಂದು 50 ಎಕರೆ ಜಾಗ ಕೊಟ್ಟು ಅಂತ್ಯ ಸಂಸ್ಕಾರಕ್ಕೆ ಜಾಗ ಕೊಟ್ಟಿದ್ರೆ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ರು ಅಂತ ಹೇಳಿಸ್ಕೊಳ್ಳೋ ಪ್ರಶ್ನೆನೇ ಬರ್ತಿರ್ಲಿಲ್ಲ. ರಾಮ ಮಂದಿರ ನಿರ್ಮಾಣಕ್ಕಿದ್ದ ಅಡೆತಡೆಯನ್ನು ಅವರೇ ನಿಂತು ಬಗೆಹರಿಸಿದ್ರೆ ನಾವು ಕರಸೇವೆ ಮಾಡಬೇಕಾದಂಥ ಹೋರಾಟ ಮಾಡಬೇಕಾದಂಥ ಅವಶ್ಯಕತೆನೇ ಬರ್ತಿರ್ಲಿಲ್ಲ. ಕಾಶಿ ಕಾರಿಡಾರ್ ಅವರೇ ಮಾಡಿಬಿಟ್ಟು ಗಂಗಾರತಿ ಮಾಡಿದ್ರೆ ಹಿಂದೂ ಹೃದಯ ಸಾಮ್ರಾಟ ಅಂತ ಮೋದಿಯವರಿಗೆ ಕರೆಯ ಪ್ರಶ್ನೆ ಬರ್ತಿರ್ಲಿಲ್ಲ. ಜವಾಹರಲಾಲ್ ನೆಹರುನೇ ಕರೆಸ್ಕೊಳ್ಬೋದಿತ್ತು, ಮಾಡಲಿಲ್ವಲ್ಲ ಅವರು. ರಾಜ್ಯದಲ್ಲಿ ಹಿಂದೂಗಳನ್ನ ಹೆದರಿಸುವ ಕೆಲಸ ನಡೆಯುತ್ತಿದೆಯಾ? ರಾಮ ಭಕ್ತರಿಗೆ ರಾಜ್ಯ ಸರ್ಕಾರದ ರಕ್ಷಣೆ ಬೇಕಿಲ್ಲ. ಕರ್ನಾಟಕದಲ್ಲಿ ಗಲಾಟೆ ಸೃಷ್ಟಿಸುವುದಕ್ಕೆ ನಡೆದಿದೆಯಾ ತಯಾರಿ? ಹರಿಪ್ರಸಾದ್ ಮುಸ್ಲಿಂ ನಾಯಕರಿಗೆ ಪ್ರಚೋದನೆಯನ್ನು ಕೊಡುವ ಕೆಲಸವನ್ನು ಮಾಡುತ್ತಿದ್ದಾರೆ, ಮತ್ತೆ ಹಿಂದೂಗಳನ್ನು ಹೆದರಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಶಾಸಕ ಅರವಿಂದ್ ಬೆಲ್ಲದ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನನಗೆ ಬೇಕೆ ಹರಿಪ್ರಸಾದ್ ಅವರಿಗೆ ಮತ್ತು ಸಿದ್ದರಾಮಯ್ಯ ಅವರಿಗೆ ಕೇಳಕ್ಕೆ ಇಚ್ಛೆ ಪಡ್ತೇನೆ. ಆ ಗೋಧ್ರಾ ಘಟನೆಯಲ್ಲಿ ಟ್ರೈನನ್ನು ರಾಮ ಭಕ್ತರನ್ನ ಹಿಂದೂಗಳನ್ನು ಆಗಿನ ಮುಸ್ಲಿಮರು ಆವಾಗ ಟ್ರೈನ್ ಮೇಲೆ ಬೆಂಕಿ ಹಚ್ಚಿ ಕೊಂದ್ರಲ್ಲಿ ಅಂದರೆ ಕರ್ನಾಟಕದಲ್ಲೂ ನಾವು ಅದನ್ನೇ ಮಾಡ್ತೇವಂತ ನೀವು ಹಿಂದೂಗಳಿಗೆ ಹೆದರಿಸ್ತಾ ಇದ್ದೀರಾ? ಏನು ಮಾಡ್ತಾ ಇದ್ದೀರಿ ನೀವು? ಬಿ ಕೆ ಹರಿಪ್ರಸಾದ್ ಅವರು ಎಲ್ಲ ಮುಸ್ಲಿಮರಿಗೆ ಪ್ರಚೋದನೆ ಮಾಡ್ತಿದ್ದಾರೆ. ನಾವು ಸರ್ಕಾರ ನಾವು ನಿಮ್ಮ ಜೊತೆ ಇದ್ದೇವೆ, ನೀವು ಹಿಂದೂಗಳ ಮೇಲೆ ದಾಳಿ ಮಾಡಿರಿ ಅಂತ ಇದ್ರ ಮೂಲಕ ಗೋಧ್ರಾ ಟೈಪ್ ಆಗುತ್ತೆ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಅವರು. ಅಂದ್ರೆ ಅದರ ಅರ್ಥ ಎಲ್ಲ ಮುಸ್ಲಿಮರನ್ನು ಅವ್ರು ಪ್ರಚೋದನೆ ಮಾಡ್ತಾ ಇದ್ದಾರೆ ಹಿಂದೂಗಳ ಮೇಲೆ ಅಟ್ಯಾಕ್ ಮಾಡಿರಿ ಅಂತೇಳಿ. ಸುಮ್ಮನೆ ನೋಡಿ ಸುಮ್ಮನೆ ಕೂತ್ಕೊಂಡು ಇರೋಕೆ ಆಗೋದಿಲ್ಲ, ನಾವು ಅದಕ್ಕೆ ಪ್ರತಿಭಟನೆ ಮಾಡ್ತೇವೆ. ಸರ್ಕಾರಕ್ಕೆ ದಮ್ ಇದ್ರೆ ಮಾಡಲಿ, ನೋಡ್ತೇವೆ ಒಬ್ಬರೇ ಹಿಂದೂಗಳ ಮೇಲೆ ಕೈ ಮಾಡಲಿ, ನೋಡ್ತೇವೆ. ಕಾಂಗ್ರೆಸ್ ಮುಖಂಡನ ವಿವಾದಾತ್ಮಕ ಮಾತಿಗೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ರಾಮ ಭಕ್ತರಿಗೆ ರಕ್ಷಣೆ ಬೇಕಿಲ್ಲ, ರಾಮಚಂದ್ರನೇ ರಕ್ಷಣೆ ನೀಡುತ್ತಾನೆ, ಬೇರೆಯವರಿಗೆ ಕೊಡುವ ಅಗತ್ಯವಿಲ್ಲ ಎಂದು ತಿರುಗೇಟು ನೀಡಿದ್ದಾರೆ. ಬಿ ಕೆ ಹರಿಪ್ರಸಾದ್ ಅಂತ ಒಳ್ಳೆ ತಿಳುವಳಿಕೆಸ್ತರು ಅವ್ರ ಬಾಯಲ್ಲಿ ಈ ಮಾತುಗಳು ಬರಬಾರ್ದಿತ್ತು. ಅಯೋಧ್ಯೆಗೆ ಹೋಗಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೋಟಿ ಕೋಟಿ ರಾಮ ಭಕ್ತರಿಗೆ ಆ ಶ್ರೀರಾಮಚಂದ್ರದೇ ರಕ್ಷಣೆ ಸಿಗುತ್ತೆ, ಇದರಲ್ಲಿ ಯಾವ ಅನುಮಾನ ಬೇಡ. ಅವಶ್ಯಕತೆ ಇಲ್ಲ ಅಂತ ನನಗೆ ಅನ್ಸುತ್ತೆ, ನೋಡೋಣ. ಯಾಕೆಂತ ನಾನೇ ಇದನ್ನು ಹೇಳ್ತಾ ಇರೋದು, ಪ್ರತಿಯೊಬ್ಬ ರಾಮ ಭಕ್ತರಿಗೆ ರಕ್ಷಣೆ ರಾಮಚಂದ್ರನೇ ಕೊಡ್ತಾನೆ, ಬೇರೆ ಕೊಡೋ ಅವಶ್ಯಕತೆ ಇಲ್ಲ. ಬಿಜೆಪಿ ನಾಯಕಿ ನಟಿ ಮಾಳವಿಕಾ ಕೂಡ ಸರ್ಕಾರ ಹಿಂದೂಗಳನ್ನ ಹೆದರಿಸುವ ಕೆಲಸವನ್ನು ಮಾಡುತ್ತಿದೆ ಅನ್ನೋ ಆರೋಪ ಮಾಡಿದ್ದಾರೆ. ಅಲ್ಲದೆ ಹಿಂದೂಗಳಿಗೆ ರಕ್ಷಣೆ ಬೇಕಾಗಿರುವುದು ಉತ್ತರ ಪ್ರದೇಶದಲ್ಲಿ ಅಲ್ಲ, ಕರ್ನಾಟಕದಲ್ಲಿ ಎಂದಿದ್ದಾರೆ. ನೋಡಿ, 500 ವರ್ಷಗಳ ನಂತರ, 5 ಶತಮಾನಗಳ ನಂತರ ಸಾವಿರಾರು ಜನರ ತ್ಯಾಗ, ಬಲಿದಾನ, ಹೋರಾಟ, ಕಾನೂನು ಸಮರ ಇವೆಲ್ಲವುಗಳ ನಂತರ ರಾಮ ಮಂದಿರ ಅಯೋಧ್ಯೆಯಲ್ಲಿ ಸಾಧ್ಯವಾಗಿದೆ. ಇಡೀ ವಿಶ್ವ ಸಂಭ್ರಮದ ಆಚರಣೆಯಲ್ಲಿದೆ. ಆದರೆ ಈ ಸಂಭ್ರಮವನ್ನು ಕಂಡು ಸಹಿಸಲಾರದ ಕೆಲವು ಕಾಂಗ್ರೆಸ್ ನಾಯಕರು ಹೀಗೆ ವಿಪರೀತವಾದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಹಿಂದೂಗಳಿಗೆ ರಕ್ಷಣೆ ಬೇಕಾಗಿರೋದು ಕರ್ನಾಟಕದಲ್ಲಿ, ಉತ್ತರ ಪ್ರದೇಶದಲ್ಲಲ್ಲ. ಉತ್ತರ ಪ್ರದೇಶದಲ್ಲಿ ಹಿಂದೂಗಳು ಸುರಕ್ಷಿತವಾಗೇ ಇದ್ದಾರೆ, ಕರ್ನಾಟಕದ ಹಿಂದೂಗಳಿಗೆ ಇವತ್ತು ರಕ್ಷಣೆ ಇಲ್ಲ. ಅದಕ್ಕೆ ಶ್ರೀಕಾಂತ್ ಪೂಜಾರಿ ತರದಂತಹ ಹಿಂದೂ ಕಾರ್ಯಕರ್ತನನ್ನ ನೀವು ಬಂಧಿಸಿದ್ದೀರಿ. ಮೊದಲು ಕರ್ನಾಟಕದ ಬಗ್ಗೆ ಮಾತಾಡಿ ಸರ್. ಇಲ್ಲ, ಅವರು ಭಯದ ವಾತಾವರಣವನ್ನ ಮೂಡಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಈ ಸಂಭ್ರಮಾಚರಣೆಗೆ ನೀರೆರಚುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದು ಯಾವ ಕಾಲದಲ್ಲೂ ಸಾಧ್ಯವಾಗೋದಿಲ್ಲ. ಅವರು ದಯವಿಟ್ಟು ನಂಬಿಕೆಯಿಂದ ಇರಬೇಕು. ಶ್ರೀರಾಮಚಂದ್ರ ನಮ್ಮೆಲ್ಲರನ್ನ ಕಾಪಾಡ್ತಾನೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದಿಂದ ಅಷ್ಟೇ ನಾವು ಎಚ್ಚರಿಕೆಯಿಂದ ಇರಬೇಕಾಗಿದೆ. ಕೇವಲ ಬಿಜೆಪಿ ನಾಯಕರು ಮಾತ್ರವಲ್ಲ, ಹಿಂದೂಪರ ಸಂಘಟನೆಗಳು ಕೂಡ ಗರಂ ಆಗಿವೆ. ಕರ್ನಾಟಕದಲ್ಲಿ ಇಂತಹದೊಂದು ಪ್ರಯತ್ನಕ್ಕೆ ಬೇಕಾದ ತಯಾರಿ ಮಾಡಿರಬಹುದು. ಮುಸಲ್ಮಾನರನ್ನು ಓಲೈಸಬೇಕು ಎನ್ನುವ ಕಾರಣಕ್ಕೆ ಕಾಂಗ್ರೆಸ್ನವರು ಈ ರೀತಿ ಹೇಳಿಕೆ ನೀಡುತ್ತಿದ್ದಾರೆ ಎಂದು ಚಿಂತಕ ಚಕ್ರವರ್ತಿ ಸೂಲಿಬೇಲೆ ಕಿಡಿಕಾರಿದ್ದಾರೆ. ಮೊದಲೇ ಹೇಳ್ತಿದ್ದಾರೆ ಮುಸಲ್ಮಾನರು ಈ ತರದೊಂದು ಮಾಡ್ತಾರೆ, ಅದು ಮಾಡಿದಾಗ ಹಿಂದೂಗಳು ಸಾಯ್ತಾರೆ, ಸತ್ತಾಗ ಬಿಜೆಪಿ ಅವರಿಗೆ ಆನಂದ ಆಗುತ್ತೆ, ಯಾಕೆಂತಂದ್ರೆ ಬಿಜೆಪಿ ಅವರು ಇದರಿಂದ ಓಟ್ ಗಳಿಸ್ಕೊಳ್ಬಹುದು ಅಂತ ಅನ್ಕೊಳ್ತಾರೆ ಅಂತ ತಮ್ಮ ವಲಯದ ಮುಸಲ್ಮಾನರು ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೋ ಅದು ಕವರಿಂಗ್ ಫೈರ್ ಈಗಲೇ ಕೊಡ್ತಿದ್ದಾರೆ ಕಾಂಗ್ರೆಸ್ಗರು ಅಂತ ಹೇಳಿ ಅವರ ಟೂಲ್ ಕಿಟ್ ನ ಆಧಾರವನ್ನು ನೋಡಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ. ಹಿಂಗಾಗಿ ಇದು ಮುಸಲ್ಮಾನರಿಗೆ ಕವರಿಂಗ್ ಫೈರ್ ಕಾಂಗ್ರೆಸ್ನವ್ರು ಕೊಡ್ತಿದ್ದಾರೆ ಅಂತ ನನಗನ್ಸುತ್ತೆ. ರಾಜ್ಯದಲ್ಲಿ ಕಾಂಗ್ರೆಸ್ ರಾಮ ಮಂದಿರದ ವಿಚಾರವಾಗಿ ಪದೇ ಪದೇ ಸರಣಿ ಎಡವಟ್ಟುಗಳನ್ನು ಮಾಡಿಕೊಳ್ಳುತ್ತಿದ್ದು ಬಿಜೆಪಿಗೆ ತಾವಾಗಿಯೇ ಒಂದೊಂದು ಅಸ್ತ್ರವನ್ನು ನೀಡುತ್ತಿದ್ದು
ಇದು ಮುಂದೆ ನಡೆಯಲಿರುವ ಲೋಕಸಭೆ ಚುನಾವಣೆ ಮೇಲೆ ಪರಿಣಾಮ ಬಿದ್ದರೂ ಅಚ್ಚರಿಯಿಲ್ಲ ಎನ್ನಲಾಗುತ್ತದೆ. ಬಿಕೆ ಹರಿಪ್ರಸಾದ್ ಮಾತನ್ನು ಸಮರ್ಥಿಸಿಕೊಂಡ ಕೈನಾಯಕರು. ಬಿಜೆಪಿ ಕೆಂಡ ಐಎನ್ಟಿಐಎ ಮಹಾಮೈತ್ರಿಕೂಟಕ್ಕೆ ಹಿನ್ನಡೆ. ಹೆತ್ತವರಿಗೆ ಹೆಗ್ಗಣವು ಮುದ್ದು ಎನ್ನುವ ಗಾದೆ ಈ ರಾಜಕೀಯದಲ್ಲಿ ಯಾವಾಗಲೂ ಅನ್ವಯ ಆಗುತ್ತೆ. ತಮ್ಮ ಪಕ್ಷದವರು ಏನೇ ಮಾಡಿದ್ರೂ ಅದನ್ನು ಸಮರ್ಥನೆಯನ್ನು ಮಾಡಿಕೊಳ್ಳುವುದಕ್ಕೆ ಆ ಪಕ್ಷದ ಇತರ ನಾಯಕರು ಮುಂದಾಗ್ತಾರೆ. ಬಿಕೆ ಹರಿಪ್ರಸಾದ್ ವಿಚಾರದಲ್ಲಿಯೂ ಸದ್ಯ ಇದೇ ಬೆಳವಣಿಗೆ ಆಗಿದೆ. ಏನ್ ಸರ್ ಹರಿಪ್ರಸಾದ್ ಹಿಂಗಂದ್ರೆ ಹೆಂಗೆ ಅಂತ ಮಾಧ್ಯಮ ಪ್ರತಿನಿಧಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಪ್ರಶ್ನಿಸಿದ್ರೆ ಅವರು ಏನೋ ಅನುಮಾನದ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಲ್ಲ ಎಂದಿದ್ರೆ ಕಾಂಗ್ರೆಸ್ನ ಕೆಲವು ನಾಯಕರು ಈ ವಿಚಾರವನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ನೋಡಿ, ಅವರು ಹಿರಿಯರಿದ್ದಾರೆ, ರಾಷ್ಟ್ರೀಯ ವಿಚಾರಗಳನ್ನ ತಿಳಿದಂತವರಿದ್ದಾರೆ. ಬಹುಶಃ ಅವರಿಗೆ ಮಾಹಿತಿ ಇರಬಹುದು, ಹಾಗಾಗಿ ಅವರು ಆ ಹೇಳಿಕೆ ಮಾಡಿರ್ಬೋದು. ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಯಾಕಂದ್ರೆ ಇವರು ವಿಚಿತ್ರಕಾರಿ ಪ್ರವೃತ್ತಿಯನ್ನ ಹೊಂದಿರುವಂತರು. ಮೋದಿ ಅಂಡ್ ಬಿಜೆಪಿ ಅವರು ಯಾವಾಗ ಏನು ಬೇಕಾದರೂ ಮಾಡುವಂತ ಚಾನ್ಸಸ್ ಇದ್ದಾವೆ. ನೋಡಿ, ಇದರಲ್ಲಿ ಈಗ ಹುಬ್ಳಿನೇ ತಗೊಳ್ಳಿಯಪ್ಪ. ಪಾರ್ಲಿಮೆಂಟ್ ಫೈಟ್ ದೃಷ್ಟಿಯಿಂದ ನೋಡಿದ್ರೆ ರಾಮ ಮಂದಿರ ಎನ್ನುವುದು ಬಹುದೊಡ್ಡ ವಿಚಾರ. ಮಾತ್ರವಲ್ಲದೆ ಅದು ಹಿಂದೂಗಳನ್ನ ಭಾವನಾತ್ಮಕವಾಗಿ ಬೆಸೆಯುತ್ತಿರುವ ಮ್ಯಾಟರ್. ಹೀಗಿದ್ದಾಗ ಕಾಂಗ್ರೆಸ್ ರಾಮನ ವಿಚಾರದಲ್ಲಿ ವಿವಾದಗಳನ್ನು ಮೈ ಮೇಲೆ ಎಳೆದುಕೊಳ್ಳುವುದು ಹಿಂದೂಗಳ ಕೆಂಗಣಿಗೆ ಗುರಿಯಾಗಿದೆ. ಹೀಗೆ ಕಾಂಗ್ರೆಸ್ ನಾಯಕರು ಮುಂದಿನ ದಿನಗಳಲ್ಲೂ ತಮ್ಮ ಎಲ್ಲುಬಿಲ್ಲದ ನಾಲಿಗೆಯನ್ನು ಹರಿಬಿಟ್ಟಿದ್ರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಾಗೂ ಅದರ ಐಎನ್ಟಿಐಎ ಮಿತ್ರಕೂಟ ಪಕ್ಷಗಳಿಗೆ ಭಾರಿ ಮುಖಭಂಗ ಗ್ಯಾರಂಟಿ ಅಂತಿದ್ದಾರೆ ರಾಜಕೀಯ ಮುತ್ಸದ್ದಿಗಳು. ಐತಿಹಾಸಿಕ ಕ್ಷಣಕ್ಕೆ ದಿನಗಣನೆ ಆರಂಭವಾಗುತ್ತಿರುವ ಹೊತ್ತಿನಲ್ಲಿಯೇ ರಾಮನ ರಾಜಕೀಯ ವಿವಾದಗಳು ಶುರುವಾಗಿದ್ದು ಈ ವಿವಾದದ ಬೆಂಕಿಯಾರಲಿ, ರಾಮ ಮಂದಿರದ ಉದ್ಘಾಟನೆಯ ಆ ಕ್ಷಣ ನಿರ್ವಿಘ್ನವಾಗಿ ನಡೆಯಲಿ ಎನ್ನುವುದು ರಾಮ ಭಕ್ತರ ಕನಸು. ಇದಾಗಿತ್ತು ಇವತ್ತಿನ ವಿಸ್ತಾರ ವಿಶೇಷ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.